ನೀವು ಎಷ್ಟೋ ತಪ್ಪುಗಳನ್ನು ಮಾಡಿದ್ದೀನಿ ಹಣಕಾಸಿನ ನಿರ್ವಹಣೆಯಲ್ಲಿ ಅಂತ ನೀವು ಹೇಳಿದಿರಿ ಆದರೆ ತಾವು ಯಾವಾಗ ಇದನ್ನೆಲ್ಲ ಸುಧಾರಿಸ್ಕೊಂಡ್ರಿ ಅಥವಾ ಇದೆಲ್ಲ ನನಗೆ ಸಿದ್ಧಿ ಆಯಿತು ಅಂತ ಹೇಳ್ಬೋದಾ ನಾನು ಬೆಕ್ಕಾಗಿದ್ದೆ ಹಾಂ ಆಲಸಿಯ ಪರಮಾವಧಿ ಯಾವುದು ಅಂತಾರೆ ಬೆಕ್ಕು ಹೌದು ಸದಾ ಮನೆಗಿರ್ತದೆ ಅಲ್ವಾ ಏನು ಕೆಲಸ ಮಾಡಿದೆ ಅದು ಸದಾ ಬಿಸಿಯಾಗಿರ್ತಕ್ಕಂಥದ್ದು ನಾಯಿ ಹೌದು ನಾಯಿಗೂ ಬೆಕ್ಕಿಗೂ ಮನೆಯಲ್ಲೇ ಎರಡೂ ಇರ್ತವೆ ಎರಡಕ್ಕೂ ವ್ಯತ್ಯಾಸ ಇದೆ ನಾಯಿ ಅದಕ್ಕೆ ಜವಾಬ್ದಾರಿ ಇದೆ

ಮನೆಯನ್ನಾಗಿ ನಾವು ಪ್ರೀತಿ ಕೊಡ್ತೀವಿ ಅನ್ನ ಹಾಕ್ತೀವಿ ಅದಕ್ಕೊಂದು ಡಿಸಿಪ್ಲಿನ್ ಇದೆ ಅನ್ನ ಇಟ್ಟರು ಕೂಡ ತಿನ್ನು ರಾಮು ಅಂದರು ಅದು ತಿಂತದೆ ಬೀದಿ ನಾಯಿ ಹಾಗಲ್ಲ ಎಲ್ಲೋ ಹೋಗ್ತದೆ ಎಲ್ಲೋ ಮಲಗ್ತದೆ ಎಲ್ಲೋ ಬಗ್ತದೆ ಕಿತ್ಕೊಂಡು ತಿಂತದೆ ಅದನ್ನು ಜನ ಹೊಡಿತಾರೆ ಇದನ್ನು ಪ್ರೀತಿಸ್ತಾರೆ ಅದನ್ನು ಹೊಡಿತಾರೆ ಹಾಗೆ ನಮ್ಮ ಮೈಂಡನ್ನು ಬೀದಿ ನಾಯಿ ಹಾಗೆ ಬಿಟ್ಟು ಬಿಡ್ಬೋದು ಇಲ್ಲಾಂದ್ರೆ ಅದಕ್ಕೊಂದು ಸ್ವಲ್ಪ ತರಬೇತಿ ಕೊಟ್ಟು ಪೆಟ್ನಾಯಿ ಥರ ನಾವು ಸರಿ ಮಾಡ್ಬೋದು

ಸಿಕ್ತು ಅಂತ ಗುರುಜಿ ಸರ್ವಜ್ಞ ಹೇಳ್ತಾನೆ ಸರ್ವಜ್ಞನೆಂಬುವವನು ಗರ್ವದಿಂದಾದವನೇ ಎಲ್ಲರೊಳಗೆ ಒಂದೊಂದು ನೋಡಿ ಏನು ಅಕ್ಷರವ ಕಲಿತು ವಿದ್ಯೆಯ ಪರ್ವತವೇ ತಾನಾದ ಸರ್ವಜ್ಞ ಅಂತ ಯಾವಾಗಲೂ ಕೂಡ ನಾವು ಬರೀ ಓದಿ ನಾನು ಜ್ಞಾನಿ ಆಗ್ತೀನಿ ಅಥವಾ ಯಾರೋ ಹೇಳುದನ್ನು ಉಪನ್ಯಾಸ ಕೇಳಿಬಿಟ್ಟು ನಾನು ಜ್ಞಾನಿ ಆಗ್ತೀನಿ ಅಂತ ನಾವು ಭಾವಿಸ್ಬಾರ್ದು ಸೊ ನಾವು ಎಲ್ಲರೂ ಹೇಳುವುದನ್ನು ಕೇಳಬೇಕು ಅದರಲ್ಲಿ ಯಾವುದು ಶ್ರೇಷ್ಠ ಅಂತ ಗ್ರಹಿಸಬೇಕು ಅದನ್ನು ಅಳವಡಿಸ್ಕೊಳ್ತಾ ಹೋಗಬೇಕು ಏನು ಯಶಸ್ವಿ ವ್ಯಕ್ತಿಗಳು ಏನು ಮಾಡ್ತಾರೆ ಅವರ ಹ್ಯಾಬಿಟ್ಸ್ ಏನು ಅವರ ವಿಚಾರಗಳೇನು ಅವರ ಚಿಂತನೆಗಳೇನು ಅವರ ಹವ್ಯಾಸಗಳೇನು ಇದನ್ನು ನಾವು ಕಾಪಿ ಮಾಡ್ಬೋದಲ್ವಾ ಗುಡ್ ಥಿಂಗ್ಸನ್ನು ಕಾಪಿ ಮಾಡ್ಬೋದಲ್ವಾ ಅಡ್ಯಾಪ್ಟ್ ಮಾಡ್ಕೋಬೋದಲ್ವಾ ಹೌದು ಹಾಗೆ ನಾನು ನನ್ನ ಪರ್ಯಟನೆಯ ಕಾಲದಲ್ಲಿ ಅನೇಕರನ್ನು ನೋಡಿದೆ ಅನೇಕ ವ್ಯಕ್ತಿಗಳನ್ನ ನಾನು ಸ್ಟಡಿ ಮಾಡಿದೆ ಆಹಾ ಸೊ ಅವರಲ್ಲಿರ್ತಕ್ಕಂಥ ಒಂದೊಂದು ಗುಣವನ್ನು ಅಡಾಪ್ಟ್ ಮಾಡಿಕೊಂಡು ನಾನು ಒಬ್ಬ ಯಶಸ್ವಿ ವ್ಯಕ್ತಿಯಾದೆ ಅಂದ್ರೆ ನೀವು ಹೇಳೋ ಪ್ರಕಾರ ಮೈಂಡ್ ಈಸ್ ದ ರೂಟ್ ಕಾಸ್ ಆಫ್ ಗುಡ್ ಅಂಡ್ ಬ್ಯಾಡ್ ಅಂತ ಹೇಮಾನ ಏವ ಮನುಷ್ಯಾಣಾ ಕಾರಣಂ ಬಂಧಭೋಕ್ಷಿಯೋಹು ಮಾನವನ ಮನಸ್ಸೇ ಅವನ ಉನ್ನತಿಗೂ ಅವನ ಅವನತಿಗೂ ಕಾರಣ ಓಕೆ ನಮ್ಮ ಹವ್ಯಾಸಗಳು ಡಿಸೈಡ್ ಮಾಡ್ತವೆ ನಾವು ಉನ್ನತಿಯತ್ತ ಹೋಗ್ತಾ ಇದ್ದೀವಿ ಅವನತಿಯತ್ತ ಹೋಗ್ತಾ ಇದ್ದೀವಿ ಅಂತ ನಮ್ಮ ಸ್ನೇಹಿತರು ಡಿಸೈಡ್ ಮಾಡ್ತವೆ ನಾವು ಯಾವ ದಾರಿಯಲ್ಲಿ ಹೋಗ್ತಾ ಇದ್ದೀವಿ ಅಂತ ಟೆಲ್ ಹೂ ಯುವರ್ ಫ್ರೆಂಡ್ಸ್ ಐ ವಿಲ್ ಟೆಲ್ ಯು ಹೂ ಯು ಆರ್ ಅಂತ ಟೆಲ್ ಹೂ ಆರ್ ಯುವರ್ ಫ್ರೆಂಡ್ಸ್ ಐ ವಿಲ್ ಟೆಲ್ ಯು ಹೂ ಯು ಆರ್ ಅಂತ ಕರೆಕ್ಟ್ ಅಲ್ವಾ ಹೌದು ಹಾಗೆ ನಮ್ಮ ಹವ್ಯಾಸಗಳು ನಮ್ಮ ಸ್ನೇಹಿತರು ಮತ್ತು ನಮ್ಮ ಚಿಂತನೆಗಳು ನಮ್ಮ ಲೈಫ್ ಸ್ಟೈಲು ನಮ್ಮ ದಿನಚರಿ ನಮ್ಮ ಏನು ನಮ್ಮ ಮೇಲೆ ನಮಗೆ ನಂಬಿಕೆ ಶ್ರದ್ಧೆ ಗುರು ಹಿರಿಯರ ಬಗ್ಗೆ ಇರ್ತಕ್ಕಂಥ ಗೌರವ ದೈವದ ಬಗ್ಗೆ ಇರ್ತಕ್ಕಂಥ ನಂಬಿಕೆ ಇವೆಲ್ಲ ಕೂಡ ಒಂದೊಂದು ಪಾಯಿಂಟ್ ತರ ಕೌಂಟ್ ಆಗ್ತಾ ಹೋಗ್ತವೆ ಯಶಸ್ಸಿಗೆ ಇವೆಲ್ಲ ರಹದಾರಿಗಳು ಮಸಲ್ಸ್ ಮಸಲ್ಸ್ ಆಫ್ ಬಾಡಿ ಜನ ಇದೆ ತುಂಬ ಟರ್ನ್ ಇದೆ ಅಂತ ಹೇಳ್ತಾರೆ ತುಂಬಾ ಜನ ನನ್ನ ಬಿಸ್ನೆಸ್ ಅಲ್ಲಿ ತುಂಬ ಟರ್ನ್ ಓವರ್ ಇದೆ ಅಂತ ಹೇಳ್ತಾರೆ ಟರ್ನ್ ಓವರ್ ಇಸ್ ನಾಟ್ ಇಂಪಾರ್ಟೆಂಟ್ ಇನ್ ಬಿಸ್ನೆಸ್ ಲೆಫ್ಟ್ ಓವರ್ ಇಸ್ ಬಹಳ ಇಂಪಾರ್ಟೆಂಟ್ ನಾನು ತುಂಬ ಗಳಿಸ್ತಾ ಇದ್ದೀನಿ ಅನ್ನೋದು ಮುಖ್ಯ ಅಲ್ಲ ಎಷ್ಟು ಉಳಿಸ್ತಾ ಇದ್ದೀನಿ ಅನ್ನೋದು ಕೌಂಟ್ ಆಗ್ತದೆ ಹಾಗಾಗಿ ನಾವು ಫೇಲ್ ಆಗೋದು ಎಲ್ಲಿ ಅಂತಂದರೆ ಗಳಿಕೆಯನ್ನು ಮಾಡ್ತೀವಿ ನಾವು ಉಳಿಕೆ ಮಾಡೋದಿಲ್ಲ ಉಳಿಕೆ ಮಾಡಿದ್ರು ಕೂಡ ಅದರಲ್ಲಿ ಹತ್ತು ಪರ್ಸೆಂಟು ನೂರಕ್ಕೆ ಹತ್ತು ಪರ್ಸೆಂಟು ದಾನ ಧರ್ಮಗಳನ್ನು ಮಾಡೋದಿಲ್ಲ ಹಾಗಾಗಿ ಈ ದಾನ ಧರ್ಮಗಳನ್ನು ಮಾಡದಿದ್ದರೆ ಏನಾಗ್ತದೆ ಅಂತಂದ್ರೆ ಅದು ಬೇರೆ ವ್ಯಸನಗಳ ಪಾಲ ಅದು ಹೋಗಬಾರ್ದು ಜಾಗಗಳಿಗೆ ಹೋಗ್ತದೆ ನಾವು ಗಳಿಸಿ ಉಳಿಸಿದ ಹಣವನ್ನು ಹಣ ನಾಲ್ಕೈದು ಜಾಗಗಳಿಗೆ ಹೋಗಲೇಬಾರ್ದು ರಾಗ ಒಂದು ಹಾಸ್ಪಿಟಲ್ಗೆ ಹೋಗಬಾರ್ದು ಪೊಲೀಸ್ ಸ್ಟೇಷನ್ಗೆ ಹೋಗಬಾರ್ದು ಕೋರ್ಟು ಕಚೇರಿಗೆ ಹೋಗಬಾರ್ದು ಮಲ್ಯನ ಅಂಗಡಿಗೆ ಹೋಗಬಾರ್ದು ಮಲ್ಯ ಇವಾಗಿಲ್ಲ ಹಾಗಾಗಿ ಹೇಳ್ಬೋದು ಮಲ್ಯದ ಅಂಗಡಿಗೆ ಹೋಗಬಾರ್ದು ನಮ್ಮ ಹಣ ಅಂತ ಅಂದರೆ ವ್ಯಸನಗಳ ಪಾಲಾಗಬಾರ್ದು ಅಂತ ಅದು ಎಲ್ಲಿಗೆ ಹೋಗ್ಬೇಕು ಯಾರು ಸತ್ಪಾತ್ರರಿದ್ದಾರೆ ಅವರ ಅವಶ್ಯಕತೆಗಳನ್ನ ಒಂದಷ್ಟು ಧಾರ್ಮಧರ್ಮ ಖಂಡಿತ ಮಾಡಲೇಬೇಕು ಏನಾಗುತ್ತೆ ನಮಗೆ ಮನಸ್ಸಿಗೆ ಒಂದು ತೃಪ್ತಿ ಸಿಗ್ತದೆ ತೃಪ್ತಿ ಸಿಗ್ತದೆ ಆತ್ಮ ಸಂತೃಪ್ತಿ ಇದೆಯಲ್ಲ ಇದು ಪ್ರತಿಯೊಬ್ಬ ಬಿಸ್ನೆಸ್ ಮನ್ಗೆ ಪ್ರತಿಯೊಬ್ಬ ಧನಿಕನಿಗೆ ಇದೊಂಥರ ವರ ಇದ್ದಂಗೆ ಎಷ್ಟೋ ಜನರಲ್ಲಿ ಧನ ಇದೆ ಆದರೆ ಆತ್ಮಸಂತೃಪ್ತಿ ಇಲ್ಲದೆ ಅವರು ನಿದ್ರೆ ಇಲ್ಲದೆ ಬಳಲ್ತಿರ್ತಾರೆ ಜೀರ್ಣವಾಗದೆ ಜೀರ್ಣ ಸಮಸ್ಯೆಗಳನ್ನು ಎದುರಿಸ್ತಿರ್ತಾರೆ ಅನೇಕ ಕಾಯಿಲೆಗಳ ಗೂಡಾಗ್ಬಿಡ್ತಾರೆ ಆತ್ಮಸಂತೃಪ್ತಿ ಒಂದಿದ್ದರೆ ಈ ಕಾಯಿಲೆಗಳೆಲ್ಲ ತೊಲಗಿ ಹೋಗ್ತವೆ ಹೆಂಗು ಅಂದರೆ ಈ ಈ ನಿಟ್ಟಿನಲ್ಲಿ ನಿಮ್ಮ ಮಾತುಗಳನ್ನು ಕೇಳ್ತಾ ಹೋದರೆ ಬಹುಶಃ ಇನ್ನಷ್ಟು ಮಾತನ್ನು ಮುಂದುವರಿಸಬೇಕು ಅಂತ ಅನ್ಸುತ್ತೆ ಆದರೂ ಓವರ್ ಆಲ್ ನಮ್ಮ ಇವತ್ತಿನ ಯುವ ಜನತೆಗೆ ಮತ್ತು ನಿಮ್ಮ ಪ್ರೀತಿ ಪಾತ್ರರಿಗೆ ಅಭಿಮಾನಿಗಳಿಗೆ ನಮ್ಮ ವೀಕ್ಷಕರಿಗೆ ಚುಟುಕಾಗಿ ಕ್ರಿಸ್ಪಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಮನಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೊನೆಯದಾಗಿ ನಮ್ಮ ದೇಶದ ಬಹುದೊಡ್ಡ ಶಕ್ತಿ ಅಂತಂದರೆ ಅದು ಯುವಶಕ್ತಿ ಅದು ವೇಸ್ಟ್ ಆಗಬಾರ್ದು ಅದು ಕನ್ಸ್ಟ್ರಕ್ಟಿವ್ ಆಗಿ ಪ್ರತಿಯೊಬ್ಬರು ಯುವಕರು ಆಲೋಚನೆ ಮಾಡಿದ್ರೆ ಅವರವರ ಜೀವನವನ್ನು ಅವರವ್ರ ಸಾಮ್ರಾಜ್ಯವನ್ನು ಅವರು ಕಟ್ಟಿಕೊಬೋದು ಅಕ್ಕಬಕ್ಕರ ಹಾಗೆ ಅಂತ ನಾನು ಯುವಕರಿಗೆ ಈ ಮೂಲಕ ನಾನು ಕಿವಿ ಕಿವಿಮಾತ ಹೇಳ್ತೇನೆ ಪ್ರತಿಯೊಬ್ಬ ಯುವಕ ಹಕ್ಕ ಬುಕ್ಕರಾಗಬೇಕು ಒಂದು ಸಾಮ್ರಾಜ್ಯ ಕಟ್ಟಬೇಕು ಆ ಸಾಮ್ರಾಜ್ಯದ ಅಧಿಪತಿಗಳವರಾಗಬೇಕು ಅಂತ ನಾನು ಈ ಮೂಲಕ ಸಂದೇಶ ಕೊಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಗುರುಜಿ ಥ್ಯಾಂಕ್ಸ್ ನಮಸ್ಕಾರ